ಒಂದು ನಂಬಿಕೆ ಇದೆ ನಂಬಿಕೆ ಪ್ರಕಾರವಾಗಿ ಒಂದಿಷ್ಟು ಸಮುದಾಯದವರು ಮಾಂಸಾಹಾರಗಳನ್ನು ಮಾಡೋದಿಲ್ಲ ಅವರು ಸಸ್ಯಹಾರಿಗಳು ಅಂತ ಕರೆಸಿಕೊಳ್ಳುತ್ತಾರೆ ಅದರಲ್ಲಿ ಲಿಂಗಾಯತರು ಬ್ರಾಹ್ಮಣರು ಗುರುತಿಸಿಕೊಳ್ಳುತ್ತಾರೆ ಆದರೆ ಕೆಲವು ಲಿಂಗಾಯತರು ಬ್ರಾಹ್ಮಣ ಶಾಸಕರು ಮಾಂಸಾಹಾರಿಗಳಿದಾರ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇನ್ನೊಂದು ಅನುಮಾನ ಅಂತಂದ್ರೆ ವಿಧಾನಸೌಧಕ್ಕೆ ಹೋಗೋರೆಲ್ಲರೂ ಕೂಡ ಮಧ್ಯ ಸೇವಿಸುತ್ತಾರ ಆ ಒಬ್ಬ ಬ್ರಾಹ್ಮಣ ಸಚಿವನಿಗೆ ಒಂದೂವರೆ ಕೆಜಿ ಮಾಂಸ ಬೇಕಂತೆ ಎಲ್ಲ ವಿಚಾರಗಳು ಬಹಿರಂಗ ಆಗಿರೋದು ವರ್ತೂರು ಪ್ರಕಾಶ್ ಫೋನ್ ಸಂಭಾಷಣೆಯಿಂದ ಕೋಲಾರದಲ್ಲಿ ಸುದ್ದಿಗೋಷ್ಠಿಗೂ ಮುನ್ನ ಫೋನ್ ಅಲ್ಲಿ ವರ್ತೂರು ಪ್ರಕಾಶ್ ಮಾತನಾಡುವಾಗ ಎಲ್ಲ ವಿಚಾರಗಳು ಉಲ್ಲೇಖ ಆಗಿವೆ ಬೇಕಂತಲೋ ಗೊತ್ತಿಲ್ಲದೆಯೋ ನಮಗೆ ಗೊತ್ತಿಲ್ಲ ಆದರೆ ಈ ವಿಚಾರಗಳನ್ನು ಸ್ವತಃ ವರ್ತೂರು ಪ್ರಕಾಶ್ ಮಾತನಾಡಿದ್ದಾರೆ ವಿಧಾನಸಭೆಗೆ ಹೋಗಬೇಕು ಅಂತಂದ್ರೆ ಕುಡಿಯೋದು ತಿನ್ನೋದು ಇರಲೇಬೇಕು ಎಣ್ಣೆ ಹೊಡೆಯೋದು ನಾನ್ ವೆಜ್ ತಿಂದಿಲ್ಲ ಅಂತಂದ್ರೆ ರಾಜಕೀಯದಲ್ಲಿ ಊಟವೇ ಸಿಗೋದಿಲ್ವಂತೆ ಉತ್ತರ ಕರ್ನಾಟಕದ 12 ಲಿಂಗಾಯತ ಶಾಸಕರಿದ್ದಾರೆ ಅದರಲ್ಲಿ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಒಬ್ಬೊಬ್ಬರು 11 ಕೆಜಿ ಮಾಂಸ ತಿಂತಾರೆ ಅವರೆಲ್ಲರೂ ನನ್ನ ಫ್ರೆಂಡ್ಸ್ ಅದರಲ್ಲೂ ಒಬ್ಬ ಬ್ರಾಹ್ಮಣ ಸಚಿವ ಇದ್ದಾರೆ ಅವರು 1.5 ಕೆಜಿ ತಿಂತಾರೆ ನಾನೇ ಹಾಕ್ ಕೊಡ್ತೀನಿ ಅಂತ ಕಾರ್ಮಿಕ ಸಚಿವ ಅಂತ ಹೇಳಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸದ್ಯಕ್ಕೆ ವರ್ತೂರು ಪ್ರಕಾಶ್ ಅವರ ಫೋನ್ ಸಂಭಾಷಣೆ ತೀವ್ರ ಚರ್ಚೆಗ್ರಾಸವಾಗಿದೆ ರಾಜಕೀಯ ವಲಯದಲ್ಲಿ ಮತ್ತೊಂದು ಕೋಲಾಹಲಕ್ಕೆ ಕಾರಣ ಆಗಿದೆ ರಾಜಕೀಯವಾಗಿ ಅದು ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಆದರೆ ವರ್ತೂರು ಪ್ರಕಾಶ್ ಅವರ ಧ್ವನಿ ಅವರು ನನ್ನದಲ್ಲ ಇದು ನಾನಲ್ಲ ಅಂತ ಹೇಳೋ ಹಾಗೆ ಇಲ್ಲ ಯಾಕಂದರೆ ಪತ್ರಿಕಾಗೋಷ್ಠಿ ಮೊದಲು ಅವರು ಮಾತನಾಡಿರೋದು ಸೋ ನಾವಿಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ ವರ್ತೂರು ಅವರ ಮಾತುಗಳು ಏನೇನಿತ್ತು ಏನೇನು ಉಲ್ಲೇಖ ಮಾಡಿದ್ರು ಅನ್ನೋದನ್ನು ಸ್ವತಃ ನೀವೇ ನೋಡಿ ನೀವೇ ಕೇಳಿ ಈ ಗದಗ ಜಿಲ್ಲೆ ಹುಬ್ಬಳ್ಳಿ ಜಿಲ್ಲೆನಲ್ಲಿ 12 ಜನ ಲಿಂಗಾಯತ ಎಮ್ ಎಲ್ ಎಗಳು ಅಣ್ಣಮ್ಮಂದರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಒಬ್ಬೊಬ್ಬರು ನನ್ನ ತೆರೀತಿರ್ತಾರೆ ಸರ್ ದೇವರಣ್ಣೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಅವರು ಒಬ್ಬ ಮಿನಿಸ್ಟರ್ ಆಗೋನಲ್ಲ ಬ್ರಾಹ್ಮಣ ಲೇಬರ್ ಮಿನಿಸ್ಟ್ರೇನ ಯಾರು ಸರ್ ಉದ್ಯೋಗವನ್ನಲ್ಲ ಸರ್ ಬಂದಲ್ಲ ಈಗ ಬಿ ಜೆ ಪಿ ಹೊಸದಾಗಿ ಕಾಂಗ್ರೆಸ್ಸಿಂದ ಅವ್ರ ಹೆಸರೇನು ಸರ್ ಶಿವರಾಮ ಸರ್ ನಮ್ಮ ತಾಯಣ್ಣ 1.5 ಕೆಜಿ ತಿಂದೆ ಸರ್ ವೆಂಕಟರಮಣ ಸ್ವಾಮಿ ಸತ್ಯವಾಗೂ ನಾನೇ ಸರ್ ಹಾಕ್ಕೊಡೋದು ನೀವೊಬ್ಬರೇ ಸರ್ ದೇವರಣ್ಣ ಒಳ್ಳೆಯವರು ಸರ್ ಸರ್ ನಾನು 50,000 ಓಟರ್ ಗೆಲ್ಲಿಲ್ಲ ಅಂದರೆ ನಿಮ್ಮ ಮಕ್ಕ ತರಿಸಲ್ಲ ಸರ್ ಸಿದ್ದರಾಮಯ್ಯ ಮೇಲೆ ಈ ನಮ್ಮ ವೆಂಕಟರಮಣ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್ ನಾನೇ ಹಾಕಿದ್ದೀನಿ 1.5 ಕೆಜಿ ತಿಂತಾರೆ ಉದ್ದುಗಿದಾರಲ್ಲ ಕಾಂಗ್ರೆಸ್ಸಿಂದ ಬಂದಿದ್ದಾರಲ್ಲ ಅವರು ಸಚಿವರಾಗಿದ್ದಾರಲ್ಲ ಅವರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಕಾರ್ಮಿಕ ಸಚಿವರು ಅಂತ ಹೇಳಿ ಕಾರ್ಮಿಕ ಸಚಿವರು ಉದ್ದುಗಿರೋರು ಕಾಂಗ್ರೆಸ್ಸಿಂದ ಬಂದಿರೋರು ಇವೆಲ್ಲವನ್ನು ತಾಳೆ ಹಾಕ್ಕೊಂಡು ನೋಡಿದಾಗ ನಮಗೆ ಕಾಣೋದು ಒಂದೇ ಹೆಸರು ಶಿವರಾಮ್ ಹೆಬ್ಬಾರ್ ಓಕೆ ಒಟ್ಟಾರೆ ಈ ಈ ಮಾತುಗಳನ್ನು ವರ್ತೂರು ಪ್ರಕಾಶ್ ಅವರೇ ಮಾತನಾಡಿದ್ದಾರೆ ಒಂದು ಪತ್ರಿಕಾಗೋಷ್ಠಿಯ ಮುನ್ನ ಗೊತ್ತಿದೆ ಮೈಕಿಂದ ಎಷ್ಟೆಷ್ಟು ಮಾತುಗಳು ಕೇಳಿದೆ ಎಷ್ಟೆಷ್ಟು ಮಾತುಗಳು ಬಹಿರಂಗ ಆಗಿದೆ ಯಾರ್ಯಾರು ಉಚ್ಚಾಟನೆ ಆಗಿದೆ ಅಂಥೇಳಿ ಆದರೆ ಈ ವಿಚಾರವಾಗಿ ನಾವು ವರ್ತೂರು ಪ್ರಕಾಶ್ ಅವರನ್ನು ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ ಅವರು ಕರೆ ಮಾಡಿದ್ವಿ ಆದರೆ ಈ ವಿಚಾರದ ಕುರಿತು ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಅವರದ್ದೇ ಸ್ಟೇಟ್ಮೆಂಟ್ ಇಲ್ಲಿ ತಿರುಚುವ ಪ್ರಶ್ನೆ ಇಲ್ಲ ಅಥವಾ ಯಾರದ್ದೋ ಇದು ನಂದು ಡಬ್ ಮಾಡಿದ್ದಾರೆ ನಾನು ವಾಯ್ಸ್ನ ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳೋ ಅವಕಾಶವೇ ಇಲ್ಲ ಯಾಕಂದರೆ ಸ್ವತಃ ಅವರೇ ಮಾತನಾಡಿದ್ದಾರೆ ಲಿಪ್ಸಿಂಕ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಸೊ ಈ ರೀತಿಯಲ್ಲಿ ಈ ಮಾತುಗಳನ್ನು ಆಡಿ ಈಗ ಪಲಾಯನವಾದಕ್ಕಿಳಿದಿದ್ದಾರೆ ನಾನು ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ಇದಕ್ಕೆ ಬಿಸಿಯಾದ ಸಂದೇಶವನ್ನು ಕೊಡುತ್ತೆ ಸರಿಯಾಗಿ ಬಿಸಿ ಮುಟ್ಟಿಸುತ್ತೆ ಆದರೆ ಅದು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಬಹಿರಂಗ ಆಗಬೇಕು ಅಂತಲೇ ಈ ಮಾತುಗಳನ್ನು ಆಡಿದ್ರೋ ಅಥವಾ ಮೈಕ್ ಇದೆ ಅನ್ನೋ ಪರಿಜ್ಞಾನ ಇಲ್ಲದೆ ಈ ಮಾತುಗಳನ್ನು ಆಡಿದ್ರೋ ಗೊತ್ತಿಲ್ಲ ಒಟ್ಟಾರೆ ಒಂದಿಷ್ಟು ಸಮುದಾಯದ ನಾಯಕರುಗಳು ಈ ಹೇಳಿಕೆಯಿಂದ ಕೆರಳಿ ಕೆಂಡವಾಗಬಹುದು ಬಿಜೆಪಿಗೆ ಇದು ನೆಗೆಟಿವ್ ಆಗೋ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಗದಗ ಜಿಲ್ಲೆ ಹುಬ್ಬಳ್ಳಿ ಜಿಲ್ಲೆನಲ್ಲಿ 12 ಜನ ಲಿಂಗಾಯತ ಎಮ್ ಎಲ್ ಎಗಳು ಅಣ್ಣಮ್ಮಂದರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಒಬ್ಬೊಬ್ಬರು ನನ್ನ ತೆರೀತಿರ್ತಾರೆ ಸರ್ ದೇವರಣ್ಣೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಅವರು ಒಬ್ಬ ಮಿನಿಸ್ಟರ್ ಆಗೋನಲ್ಲ ಬ್ರಾಹ್ಮಣ ಲೇಬರ್ ಮಿನಿಸ್ಟ್ರೇನ ಯಾರು ಸರ್ ಉದ್ಯೋಗವನ್ನಲ್ಲ ಸರ್ ಬಂದಲ್ಲ ಈಗ ಬಿ ಜೆ ಪಿ ಹೊಸದಾಗಿ ಕಾಂಗ್ರೆಸ್ಸಿಂದ ಅವ್ರ ಹೆಸರೇನು ಸರ್ ಶಿವರಾಮ ಸರ್ ನಮ್ಮ ತಾಯಣ್ಣ 1.5 ಕೆಜಿ ತಿಂದೆ ಸರ್
ವೆಂಕಟರಮಣ ಸ್ವಾಮಿ ಸತ್ಯವಾಗೂ ನಾನೇ ಸರ್ ಹಾಕೊಡೋದು. ನೀವೊಬ್ಬರೇ ಸರ್ ದೇವರಣ್ಣ ಒಳ್ಳೆಯವರು ಸರ್. ಸರ್ ನಾನು 50,000 ಓಟು ಗೆಲ್ಲಿಲ್ಲ ಅಂದರೆ ನಿಮ್ಮ ಮಕ್ಕ ತರಿಸಲ್ಲ ಸರ್ ಸಿದ್ದರಾಮಯ್ಯ ಮೇಲೆ. ಸೊ ಒಟ್ಟಾರೆ ಅಲ್ಲಿ ಅವರ ವಿಚಾರಗಳು ಪ್ರಸ್ತಾಪ ಆದಾಗ ಅವರು ಹೇಳೋ ವಿಚಾರಗಳಿಷ್ಟೇ. ಒಬ್ಬರು 12 ಜನ ಶಾಸಕರಿದ್ದಾರೆ, ಅವರೆಲ್ಲರೂ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು, ಅಂದರೆ ಎಲ್ಲರೂ ಸಂಬಂಧಿಕರು. ಅವರು 1 ಕೆಜಿ ಮಾಂಸ ತಿಂತಾರೆ. ಜೊತೆಗೆ ಇನ್ನೊಬ್ಬರು ಇದ್ದಾರೆ ಬ್ರಾಹ್ಮಣ ಸಚಿವರು, ಅವ್ರಿಗೆ 1.5 ಕೆಜಿ ಮಾಂಸ ಬೇಕು ಅನ್ನೋ ಮಾತುಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಯಾರ ಜೊತೆ ಮಾತನಾಡಿದರೆ ವರ್ತೂರ್ ಪ್ರಕಾಶ್ ಗೊತ್ತಿಲ್ಲ. ನೀವೊಬ್ಬರೇ ಸರಿ ಇರೋದು, 50,000 ಓಟು ಗೆದ್ದುಕೊಂಡು ಓಟು ಅಂತರದಲ್ಲಿ ನಾನು ಸಿದ್ದರಾಮಯ್ಯ ವಿರುದ್ಧ ಗೆದ್ದುಕೊಂಡು ಬಂದಿಲ್ಲ ಅಂತಂದರೆ ನಾನು ನಿಮಗೆ ಮುಖ ಕೂಡ ತೋರಿಸೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಆಡ್ತಾರೆ. ಸೊ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಇರಬಹುದೇನೋ ಅನ್ನೋ ಅನುಮಾನ ಇದೆ. ಆದರೆ ಸ್ಪಷ್ಟವಾಗಿ ಇವರು ಯಾರ ಜೊತೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಇದೆ. ಅವರು ಏನೇನು ಮಾತನಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಮಾಧ್ಯಮಕ್ಕೂ ಸಿಕ್ಕಿದೆ. ಮೈಕ್ ಎದುರುಗಡೆ ಇಟ್ಟುಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪತ್ರಿಕಾಗೋಷ್ಠಿ ಆರಂಭ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಮಾತನಾಡಿರುವಂತಹ ಹಲವು ಉದಾಹರಣೆಗಳು ಅವ್ರ ಕಣ್ಣು ಮುಂದೆ ಇದ್ರು, ಅದನ್ನು ನೋಡಿದ್ರು, ನೋಡದೆಯೋ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ರು ಗೊತ್ತಿಲ್ಲ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ ಮೂರ್ತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಮೂರ್ತಿ, ಇಲ್ಲಿ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ. ಯಾವ ಕಾರಣಕ್ಕೆ ಈ ಮಾತುಗಳು ಪ್ರಸ್ತಾಪ ಆಯಿತು, ಉಲ್ಲೇಖ ಆಯಿತು, ಯಾರಿಗೆ ಈ ಮಾತುಗಳನ್ನು ಅವರು ತಿಳಿಸಿದ್ರು, ಇದರ ಉದ್ದೇಶ ಏನು, ಆ ಒಂದಿಷ್ಟು ಜನ ಸಚಿವರು ಶಾಸಕರನ್ನು ಸಿಕ್ಕಾಕ್ಸೋದಾ ಅಥವಾ ಗೊತ್ತಿಲ್ಲದೆ ಆಗಿರೋ ಪ್ರಮಾದಾನ ಇದು, ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡಬಹುದು ಶ್ರೀನಿವಾಸ ಮೂರ್ತಿ? ಪ್ರಣೋತ್ ವರ್ತೂರ್ ಪ್ರಕಾಶ್ ಅವರ ಈ ಒಂದು 15 ವರ್ಷದ ಕೋಲಾರ ಜನ ಅವ್ರನ್ನ ನೋಡಿರೋದೇ ಆದ್ರೆ ಇದು ಅವರ ವರ್ತನೆಗಳಲ್ಲಿ ಇದೇನು ವಿಶೇಷ ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರು ಏನೇ ಮಾತಾಡಿದ್ರು ಕೂಡ ನೇರವಾಗಿ ಮಾತಾಡ್ತಾರೆ, ಅಥವಾ ಯಾವುದೇ ವಿಚಾರನ ಹೇಳಬೇಕು ಅಂತ ಕೂಡ ಓಪನ್ ಆಗಿ ಹೇಳ್ತಾರೆ ಅನ್ನೋಂಥದ್ರಲ್ಲಿ ಕೂಡ ಅವ್ರ ಹೆಸರುವಾಸಿ. ಆದ್ರೆ ರಾಜಕೀಯವಾಗಿ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲವರು ಹೇಳಬೇಕಂತ ನೋಡಿದ್ರೆ ಅವರು ಇದನ್ನ ಕೆಲವೊಂದು ಸಂದರ್ಭದಲ್ಲಿ ಇದನ್ನ ಕೆಲವೊಂದು ವಿಷಯಗಳನ್ನ ಬಹಳ ಗುಪ್ತವಾಗಿ ಮಾತಾಡ್ತಾರೆ, ಕೆಲವು ಕಾರ್ಯಾಚರಣೆಗಳನ್ನ ಬಹಳ ಸೀಕ್ರೆಟ್ ಆಗಿ ನಡೆಸ್ತಾರೆ ಅಂತ ಹೇಳ್ಬೋದು. ಆದ್ರೆ ಈ ವಿಷಯ ನೋಡಕ್ ಹೋದ್ರೆ ಅವ್ರ ಉದ್ದೇಶಪೂರ್ವಕವಾಗಿ ಮಾತಾಡುವಂತ ಒಂದು ವ್ಯವಸ್ಥೆ ಆಗಿರ್ಲಿಲ್ಲ ಅಂತ ಹೇಳ್ಬೋದು. ಇದು ಅವರು ಸ್ಪಾಂಟೇನಿಯಸ್ ಆಗಿ ಬಂದಿರೋ ಮಾತು ಅಂತ ಹೇಳ್ಬೋದು. ಮತ್ತೆ ಅವ್ರು ಹೇಳಿರುವಂತ ಒಂದು ವಿಚಾರ ಹೋಗಿ ರಾಜ್ಯದ ಪ್ರಭಾವಶಾಲಿ ಆದಂತ ಒಬ್ಬ ಬಿಜೆಪಿ ಮುಖಂಡರ ಜೊತೆ ನಡೆಸಿರುವಂತ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಏನು ಬಿಜೆಪಿ ಬಂದಂತ ವರ್ತೂರ್ ಪ್ರಕಾಶ್ ಸುಮಾರು 4-5 ತಿಂಗಳಿಂದ ಈಚೆಗೆ ಅಷ್ಟೇ ಬಿಜೆಪಿ ಅಲ್ಲಿ ಅವರು ಗುರುತಿಸ್ಕೊಂಡ್ರು. ಇದಕ್ಕೂ ಮುಂಚೆ ಕೋಲಾರ ಕ್ಷೇತ್ರದಲ್ಲಿ ಅವರು ಮಾಜಿ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದಂತವ್ರು, 2 ಸಾರಿ ಅವರು ಈ ಕೋಲಾರ ಕ್ಷೇತ್ರಕ್ಕೆ ಅವರು ML ಆಗಿದ್ದಂತವ್ರು, ಅವರು ಏನು ಈ ಒಂದು 5-6 ತಿಂಗಳಿಂದ ಬಿಜೆಪಿ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆ ಕೋಲಾರ ಕ್ಷೇತ್ರದ ಪ್ರಬಲವಾದಂತ ಆಕಾಂಕ್ಷಿಯಾಗಿ ಅಭ್ಯರ್ಥಿ ಪದವಿ ಆಕಾಂಕ್ಷಿಯಾಗಿ ಕೂಡ ಅವರು ಗುರುತಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಅವರು ಕೋಲಾರ ಕ್ಷೇತ್ರದಲ್ಲಿ ಆ ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತದ್ದು, ಮತ್ತೆ ಅದಕ್ಕೆ ತಕ್ಕಂಗೆ ಎಲ್ಲ ಸಂಘಟನೆ ಮಾಡ್ತಾ ಇರೋಂತ ಈ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಅವರು ಈ ರೀತಿ ಯಾವುದು ಏನು ಮಾಂಸದ ಊಟದ ವಿಚಾರ ಆಗ್ಬೋದು, ಮದ್ಯ ಸೇವನೆ ವಿಚಾರ ಆಗ್ಬೋದು, ಈ ವಿಚಾರವನ್ನ ವಿಧಾನಸಭೆಗೆ ಹೋಗುವಂತವ್ರು ಬಾಡೂಟ ಅಂದ್ರೆ ಮಾಂಸ ಊಟ ಮಾಡ್ಲೇಬೇಕು, ಮದ್ಯ ಸೇವನೆ ಮಾಡ್ಲೇಬೇಕು ಅನ್ನೋಂಥದ್ದು ಅದು ಸಹಜವಾದಂತ ವಿಚಾರ ಆಗಿದೆ ಅನ್ನೋಂಥದ್ದನ್ನ ಅವ್ರು ಬಹಳ ಸರಾಗವಾಗಿ ಹೇಳುವಂಥದ್ದು ನೋಡಿದ್ರೆ ಆ ವರ್ತೂರ್ ಪ್ರಕಾಶ್ ಅವರ ಅನುಭವಕ್ಕೆ ಬಂದಿರೋ ವಿಚಾರ, ಮತ್ತು ಸ್ವತಃ ವರ್ತೂರ್ ಪ್ರಕಾಶ್ ಅವರು ಕೂಡ ಆ ಒಂದು ಅನುಭವದಲ್ಲಿ ಇರುವಂತ ಬಹಳ ಚಿತ್ರದಲ್ಲಿ ಅವರು ಇದ್ದಾರಾ ಅನ್ನೋಂಥದ್ದು ಕೂಡ ಇಲ್ಲೊಂದು ಪ್ರಶ್ನೆ ಆಗುತ್ತೆ. ಇದ್ರ ಜೊತೆನಲ್ಲಿ ಅವರು ಸಹಜವಾಗಿ ಏನು ಮಾಂಸದೂಟದ ವಿಚಾರ ಬಂದಾಗ ಆ ಮದ್ವೆ ಸೇವನೆ ಮಾಂಸದೂಟ ವಿಚಾರ ಬಂದಾಗ ಬ್ರಾಹ್ಮಣರು ಮತ್ತು ಲಿಂಗಾಯತರನ್ನ ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದು ಒಂದ್ ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ಅವರು ಆ ವಿಚಾರ ಹೇಳಿದಾಗ ಒಂದಷ್ಟು ಜನಕ್ಕೆ ಕಸಿಮಿಸಿ ಆಗುವಂತ ವಿಷಯ ಅಂತ ಹೇಳ್ಬೋದು. ಅದ್ರ ಜೊತೆನಲ್ಲಿ ಅವರು ವಿಧಾನಸಭೆ ಬರುವಂತವ್ರು ಇದನ್ನ ಮಾಡೇ ಮಾಡ್ತಾರೆ ಅಂತ ಹೇಳಿ ಎಲ್ಲ ಸಮೂಹಕ್ಕೆ ಅನ್ವಯಿಸ ಹೇಳುವಂತದ್ದು ನೋಡಿದ್ರೆ ಇದು ಇದು ವರ್ತೂರ್ ಪ್ರಕಾಶ್ ಅವರ ಬಹುಶಃ ಒಂದಿರೀ ಒಂದರ ಲೇವಡಿಯಾಗಿ ಮಾತಾಡಿದಾರಾ ಅಥವಾ ಅವರು ಮಾತಾಡೋದೇ ಅದೇ ರೀತಿನ ಅನ್ನೋಂಥದ್ದು ಇದರಲ್ಲಿ ಒಂದು ಅವರ ಒಂದು ಮಾತಿನಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು ಪ್ರಣೋದ್. ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.